ಹರೇ ಕೃಷ್ಣ ಹರೇ ಕೃಷ್ಣ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತ ಕೋರುತ್ತಾ ಅಧಿಕ ಮಾಸದ ಶುಭ ಸಮಯದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ನಿನ್ನೆ ದಿನ ಚರ್ಚೆ ಮಾಡಿದ್ದೇವೆ. ಕೃಷ್ಣ ಪರಮಾತ್ಮ ದ್ವಾರಕಪುರಿಯನ್ನು ಸ್ಥಾಪನೆ ಮಾಡಿದ್ದಾನೆ. ಈ ಕಡೆ ಜರಾಸಂಧ 17 ಬಾರಿ 23 ಅಕ್ಷೋಹಿಣಿ ಸೈನ್ಯವನ್ನು ಕರೆದುಕೊಂಡು ಬಂದು ಬಾರಿ ಬಾರಿ ಸೋಲನ್ನು ಹೊಂದುತ್ತಾ ಮತ್ತೆ ಪುನಃ ಬರ್ತಾ ಇದ್ದಾನೆ 18ನೇ ಬಾರಿ. ಅರೆ ಈ ಸಲ 18ನೇ ಬಾರಿ ಅವನು ದಾಳಿ ಮಾಡಲಿಕ್ಕಿಂತ ಮುಂಚೆ ಇನ್ನೊಬ್ಬ ಅಸುರ ಕಾಲಯವನ ಅವನು 33 ಕೋಟಿ ಸೈನಿಕರನ್ನು ಜೊತೆ ಕರೆದಿದ್ದಾನೆ. ಇಲ್ಲಿ ವಿಷ್ಣು ಪುರಾಣದಲ್ಲಿ ಕಾಲಯವನ ಜನ್ಮದ ಬಗ್ಗೆ ಹೇಳಿದ್ದಾರೆ. ಯದುಗಳ ಆಚಾರ್ಯ ಕುಲಗುರು ಗರ್ಗಮುನಿ, ಒಮ್ಮೆ ಗರ್ಗಮುನಿ ಹಾಗೂ ಅವನ ತಂಗಿಯ ಗಂಡ ಏನೋ ಒಂದು ಮಾತುಕತೆಯಲ್ಲಿ ಚಕಮಕಿ ಆಗಿರಬೇಕಾದ್ರೆ ಅವನ ತಂಗಿ ಗಂಡ ಶಾಲಕ ಅವನು ಎಲ್ಲರ ಮುಂದೆ ಬೈತಾನೆ, ನೀನೊಬ್ಬ ಷಂಡ ಅಂತ. ಆಗ ಯದುವಂಶದವರು ಜೊತೆಗಿರೋರು ಜೋರಾಗಿ ನಕ್ಬಿಡ್ತಾರೆ. ಆಗ ಅವರಿಗೆ ಗರ್ಗಮುನಿಗಳಿಗೆ ತುಂಬ ಅವಮಾನ ಆಗ್ಬಿಡುತ್ತೆ. ನನ್ನ ನೋಡಿ ನಗ್ತಾರಲ್ಲ, ಇವರ ಕುಲಗುರುಗೆ ಈ ಥರ ನಿಂದನೆ ಮಾಡ್ತಾರೆ, ನಗ್ತಾ ಇದ್ರಲ್ಲ ಅಂತ ಹೇಳಿ ತುಂಬ ಕೋಪ ಮಾಡಿಕೊಂಡು ಇವ್ರನ್ನೆಲ್ಲ ನಾಶ ಮಾಡಬೇಕು, ನನ್ನ ನೋಡಿ ನಗ್ತಾರಲ್ಲ ಅಂತ ಹೇಳಿ ಅವರು ಹೋಗಿ ಶಿವನಿಗೆ ತಪಸ್ಸೆ ಮಾಡ್ತಾರೆ. 12 ವರ್ಷ ಕಬ್ಬಿಣದ ಪುಡಿಗಳನ್ನು ತಿಂದು ಅವರು ತಪಸ್ಸೆ ಮಾಡ್ತಾರೆ. ಮತ್ತೆ ಶಿವ ಪ್ರತ್ಯಕ್ಷನಾದಾಗ ಶಿವನ್ ಕೇಳ್ತಾರೆ, ಈ ಯದುವಂಶರಿಗೆ ದೊಡ್ಡ ಶತ್ರು ಆಗಿರುವಂತಹ ಒಬ್ಬ ಮಗ ನನಗೆ ಬೇಕು, ಪ್ರಧಾನ ಮಾಡಿ ಅಂತ. ಹಾಗೆ ತಥಾಸ್ತು ಅಂತ ವೃದ್ಧದೇವರು ಆಶೀರ್ವಾದ ಕೊಡ್ತಾರೆ. ತಾತ್ಕಾಲಿಕವಾಗಿ ಗರ್ಗಮುನಿಗಳಿಗೆ ಅದೊಂದು ರೀತಿಯ ಕೆಟ್ಟ ಚಿಂತನೆ ಬಂದುಬಿಟ್ಟಿದೆ. ತಮ್ಮ ವಂಶ ಯದುವಂಶಕ್ಕೆ ವಿರೋಧವಾಗಿ ಮಗನನ್ನು ಪಡೆಯಬೇಕಂತಹ ಆಶೀರ್ವಾದ ಪಡ್ಕೊಂಡಿದ್ದಾರೆ. ನಂತರ ಒಬ್ಬ ಯವನ ರಾಜ, ಯವನರು ಗ್ರೀಸ್ ದೇಶದ ರಾಜರು ಆ ಸಮಯದಲ್ಲಿ, ಅತ್ಯಂತ ಕೀಳುಮಟ್ಟದ ಜನ, ಅಸುರ ಪ್ರವೃತ್ತಿ ಹೊಂದಿರುವಂತಹವರು. ಅದರಲ್ಲಿ ಆ ರಾಜನಿಗೆ ಮಕ್ಕಳಿರೋದಿಲ್ಲ. ಮತ್ತು ಅವನು ಗೊತ್ತಾಗುತ್ತೆ ಗರ್ಗಮುನಿಗಳ ಹತ್ರ ಒಂದು ವರ ಇದೆ ಅಂತ. ತನ್ನ ಪತ್ನಿಯನ್ನು ಕರ್ಕೊಂಡು ಹೋಗಿ ಗರ್ಗಮುನಿಗೆ ಹೇಳ್ತಾರೆ, ನನ್ನ ಪತ್ನಿ ಮುಖಾಂತರ ನನಗೊಂದು ಮಗನನ್ನು ನೀಡಿ ಅಂತ. ಅನಂತರ ಗರ್ಗಮುನಿ ಹಾಗೂ ಆ ಯವನ ರಾಜನ ಹೆಂಡತಿಯಿಂದ ಒಬ್ಬ ಮಗ ಉತ್ಪನ್ನ ಆಗ್ತಾನೆ, ಅವನೇ ಕಾಲಯವನ. ಗರ್ಗಮುನಿಗಳು ಯದುವಂಶಕ್ಕೆ ತೊಂದರೆ ಕೊಡಬೇಕು ಅನ್ನುವಂತಹ ಚಿಂತನೆಯಿಂದ ಉತ್ಪನ್ನ ಆಗಿರುವಂತಹ ಈ ವ್ಯಕ್ತಿ ಜನ್ಮದಿಂದಲೇ ಕೃಷ್ಣನ ಸಂಹಾರ ಮಾಡಬೇಕು, ಕೃಷ್ಣ ಯಾವ ಕೈಗೆ ಸಿಗ್ತಾನೆ ಅಂತ ಇದೇ ಚಿಂತನೆಯನ್ನೇ ಬೆಳೀತಾನೆ. ಪ್ರತಿಯೊಂದು ಸಮಯ ಕಾಯ್ತಾ ಇರ್ತಾನೆ, ಯಾವಾಗ ನಾನು ಯುದ್ಧ ಮಾಡಬೇಕು ಯುದ್ಧ ಮಾಡಬೇಕು ಅಂತ. ಅದಕ್ಕೆ ಸಮಯವನ್ನು ಕಾಲವನ್ನು ಅಪೇಕ್ಷೆ ಮಾಡ್ತಾ ಇದ್ದಂತಹ ಈ ಯವನನ ಹೆಸರು ಕಾಲಯವನ ಅಂತ ಆಯಿತು. ಸೊ ಕಾಲಯವನ ಒಂದಿವಸ ನಾರದ ಮುನಿಗಳನ್ನು ಕೇಳ್ತಾನೆ, ನನ್ನ ಕೈ ತುಂಬ ಕಡಿತಾ ಇದೆ, ಯಾರ ಜೊತೆ ಯುದ್ಧ ಮಾಡಬೇಕು? ಈ ಸಮಯದಲ್ಲಿ ತುಂಬ ಬಲಿಷ್ಠವಾದಂತಹ ರಾಜರು ಯಾರಿದ್ದಾರೆ ಅಂದರೆ, ಯಾವುದೋ ಸಣ್ಣ ಪುಟ್ಟ ರಾಜರ ಜೊತೆ ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ, ತುಂಬ ಬಲಿಷ್ಠವಾದಂಥವ್ರ ಜೊತೆ ಯುದ್ಧ ಮಾಡಿದ್ರೆ ನಾನು ಅವ್ರಿಗಿಂತ ಬಲಿಷ್ಠನಾಗ್ತೀನಿ ಅಂತ ಕೀರ್ತಿಗೋಸ್ಕರ ಹೇಳ್ತಾನೆ. ನಾರದಮುನಿ ಹೇಳ್ತಾರೆ, ಅಂತಿಮ ಕಾಲೇ ವಿಪರೀತ ಬುದ್ಧಿ, ಸಮಯ ಬಂದಿದೆ ಇವನು ಹೋಗಲಿಕ್ಕೆ. ಯದುವಂಶದವರಿದ್ದಾರೆ, ಯದುವಂಶ ಇವಾಗ ಸದ್ಯಕ್ಕೆ ಇರುವಂತಹ ರಾಜರಲ್ಲಿ ಅವರೇ ತುಂಬ ಬಲಿಷ್ಠವಾದಂತಹ ಜನ ಅಂತ. ತುರಂತವಾಗಿ ಕಾಲಯವನ ದುಷ್ಟ ವ್ಯಕ್ತಿ, ಅವನ ಸ್ನೇಹಿತರು ಎಲ್ಲ ದುಷ್ಟಜನ, ಜರಾಸಂಧ ಶಿಶುಪಾಲ ಎಲ್ಲ ಇಂತಹ ನರಾಧಮ ಜನರ ಜೊತೆ ಸಂಘ ಇರುವಂತಹ ವ್ಯಕ್ತಿ. ಅಲ್ಲಿಂದನೇ ಅವನು ಜರಾಸಂಧನಿಗೆ, ಜರಾಸಂಧ ಯಾವ ದಿಕ್ಕಲ್ಲಿರ್ತಾನೆ ಆ ಕಡೆ ದಂಡವತ್ ಸಾಕ್ತಾನೆ. ನಾವು ಹೇಗೆ ಇಲ್ಲಿ ವೈಷ್ಣವರ ಆಶೀರ್ವಾದ ಪಡ್ಕೋತೀವಿ, ವಾಂಚಾಕಲ್ಪತರು ಬ್ಯಶ್ಚ ಅಂತ, ಹಂಗೆ ಇವನು ದುಷ್ಟಜನ, ದುಷ್ಟಜನರಿಗೆ ಅವನು ದಂಡವತ್ ಸಾಕ್ತಾನೆ. ಜರಾಸಂಧನ ಕೃಪೆ ಇದ್ರೆ ನಾನು ಯದುವಂಶವರ ನಾಶ ಮಾಡ್ತೀನಿ ಹೇಳಿ ದಂಡವತ್ ಸಾಕಿ ಅವನು 33 ಕೋಟಿ ಸೈನ್ಯ ತಗೊಂಡು ಈ ಕಡೆ ಮಥುರಾ ಕಡೆ ಆಕ್ರಮಣ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಬಲರಾಮ ಇಬ್ಬರು ಸೇರಿ
ಒಂದು ಕಡೆ ಜರಾಸಂಧ ನಾಳೆ ಆಕ್ರಮಣ ಮಾಡಕ್ ಬರ್ತಾ ಇದ್ದಾನೆ, ಇವತ್ತು ಈ ಕಾಲಯವನ ಆಕ್ರಮಣ ಮಾಡಿದ್ದಾನೆ. ಆದ್ರಿಂದ ನಮ್ಮ ಪ್ರಜೆಗಳ ರಕ್ಷಣೆಗೋಸ್ಕರ ನಾವು ಇಲ್ಲಿಂದ ವರ್ಗಾವಣೆಗೊಳ್ಳೋಣ ಅಂತ ಹೇಳಿ ದುರಂತವಾಗಿ ದ್ವಾರಕಪುರಿಯ ನಿರ್ಮಾಣ ಮಾಡಿ ಎಲ್ಲ ಮಥುರಾ ನಿವಾಸಿಗಳನ್ನು ರಾತ್ರೋರಾತ್ರಿ ವರ್ಗಾವಣೆಗೊಳಿಸಿದ್ದಾನೆ. ಸೊ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಕೃಷ್ಣ ಪರಮಾತ್ಮನಿಗೆ ಆ ಜನರನ್ನು ರಕ್ಷಣೆ ಮಾಡುವಂತಹ ಶಕ್ತಿ ಇರಲಿಲ್ವೇ? ಸಮಸ್ತ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುವಂಥ ವ್ಯಕ್ತಿಗೆ ಈ ಒಂದು ಮಥುರೆಯಿಂದ ಓಡೋಗುವಂಥ ಅವಶ್ಯಕತೆ ಏನಿತ್ತು? ಇಲ್ಲಿ ಭಗವಂತ ಒಂದು ರಾಜನೀತಿಯನ್ನು ಹೇಳ್ಕೊಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾನೆ, ಯಾವಾಗ ಒಬ್ಬ ರಾಜನ ಮೇಲೆ ಶತ್ರು ರಾಜರು ಆಕ್ರಮಣ ಮಾಡಿದಾಗ ತನ್ನ ಶಕ್ತಿ ಕಡಿಮೆ ಇದ್ದಾಗ ಅವನು ತನ್ನ ಹಾಗೂ ತನ್ನ ಪ್ರಜೆಗಳ ರಕ್ಷಣೆಗೋಸ್ಕರ ಓಡೋದ್ರೂ ಪರವಾಗಿಲ್ಲ, ಅವನು ರಕ್ಷಣೆ ಮಾಡೋದು ಅವನ ಕರ್ತವ್ಯವಾಗಿರುತ್ತೆ. ಮತ್ತೆ ಪುನಃ ಯಾವಾಗ ಬಲಿಷ್ಠನಾಗ್ತಾನೆ ಆವಾಗ ಶತ್ರುಗಳ ಮೇಲೆ ಆಕ್ರಮಣ ಮಾಡೋಕ್ಕೆ ಹೊರತು, ಯಾವಾಗ ಶಕ್ತಿ ಕಡಿಮೆ ಇದೆ ತನಗೆ ತನ್ನ ಪ್ರಜೆಗಳಿಗೆ ಹಾನಿಯಾಗೋ ರೀತಿಯಲ್ಲಿ ಅವನು ಎದುರಾಗಲಿಕ್ಕೆ ಹೋಗಬಾರ್ದು ಅನ್ನೋ ಜ್ಞಾನ ಕೊಡಲಿಕ್ಕೋಸ್ಕರ, ರಾಜನೀತಿನ ತೋರಿಸಲಿಕ್ಕೋಸ್ಕರ ಕೃಷ್ಣ ಪರಮಾತ್ಮ ಸಮಸ್ತ ಮಥುರೆಯ ನಿವಾಸಿಗಳನ್ನು ದ್ವಾರಕೆಗೆ ವರ್ಗಾವಣೆಗೊಳಿಸಿದ್ದಾನೆ. ಅನಂತರ ಮತ್ತೆ ಪುನಃ ಇಲ್ಲಿ ಮಥುರೆಯಲ್ಲಿ ಕೃಷ್ಣ ಪರಮಾತ್ಮ ಸುಂದರವಾದಂತಹ ತಾವರೆಯ ಹೂವಿನ ಒಂದು ಮಾಲೆಯನ್ನು ಹಾಕೊಂಡು ಯಾವುದೇ ಅಸ್ತ್ರಗಳಿಲ್ಲದೆ ಅವನು ಕೋಟೆಯ ಆಚೆ ಬರ್ತಾನೆ. ಸೊ ಕೋಟೆ ಆಚೆ 33 ಕೋಟಿ ಜನ ಸೈನಿಕರು ಕಾಲಯವನ ನಿಂತಿದ್ದಾರೆ. ವರ್ಣನೆ ಇದೆ, ಆ ಎಷ್ಟು ಕುದುರೆ ಆನೆಗಳಿತ್ತು ಅವರ ಮೂತ್ರದಿಂದಲೇ ಒಂದು ದೊಡ್ಡ ನದಿ ಹರಿತಾ ಇತ್ತು, ಅಷ್ಟು ಸೈನಿಕರು ಅಲ್ಲಿ ಬಂದು ಸೇರಿದ್ದಾರೆ. ಕಾಲಯವನ ನೋಡ್ತಾನೆ, ಯಾರು ಯುದ್ಧ ಮಾಡಕ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಂದರವಾದಂತಹ ಬಾಲಕ, ಎಷ್ಟು ಆಕರ್ಷಣೆ ಆಗ್ತಾ ಇತ್ತು ಕಾಲಯವನಿಗೆ. ಕಾಲಯವನ ಯೋಚನೆ ಮಾಡ್ತಾ ಇದ್ದಾನೆ, ತಂ ವಿಲೋಕ್ಯ ವಿನಿಷ್ಕ್ರಾಂತಂ ಉಜಾನಂ ವಿವೋಪುದವಂ ದರ್ಶನೀಯ ತಮಂ ಶ್ಯಾಮಂ ಪೀತ ಕೌಶೇಯ ವಾಸಸಂ ಶ್ರೀವತ್ಸ ವಕ್ಷಸಂ ಭ್ರಾಜತ್ ಕೌಸ್ತುಭಾಮುಕ್ತ ಕಂಡರಂ ಪೃಥು ದೀರ್ಘ ಚತುರ್ಬಾಹುಂ ನವಕಾಂಜೇರುನೇಕ್ಷಣಂ ನಿತ್ಯ ಪ್ರಮುದಿತಂ ಶ್ರೀಮತ್ ಸೂಕಪೋಲಂ ಶುಚಿಸ್ಮಿತಂ ಮುಖಾರವಿಂದಂ ಬಿಭ್ರಾಣಂ ಸ್ಮರಣ್ಮಕರ ಕುಂಡಲಂ. ಸೊ ನಾರದ ಮುನಿಗಳು ಹೇಳಿದ್ರು, ಅಲ್ಲಿ ಕೃಷ್ಣ ನೋಡಲಿಕ್ಕೆ ತುಂಬಾ ಸುಂದರವಾಗಿದ್ದಾನೆ, ಕಮಲದಂತ ನಯನ, ವೈಜಯಂತಿ ಮಾಲಾ, ಕೌಸ್ತುಭ ಮಣಿ, ಕರ್ಣಕುಂಡಲ ಹಾಗೂ ಶ್ಯಾಮ ವರ್ಣದವನಾಗಿದ್ದಾನೆ. ಸೊ ಹಾಗೆಯೇ ಈ ಬಾಲಕ ಕಾಣ್ತಾ ಇದ್ದಾನೆ ಅಂತ ಅವನು ವಿಚಾರ ಮಾಡಿ ಎಲ್ಲ ಸ್ಮರಣೆ ಮಾಡ್ಕೋತಾನೆ. ನಾರದ ಮುನಿಗೆ ಏನೆಲ್ಲ ವಿವರಣೆ ಕೊಟ್ಟಿದ್ರು ಕೃಷ್ಣನ ಬಗ್ಗೆ, ಹಾಗೆಯೇ ಕೃಷ್ಣ ಇಲ್ಲಿ ಕಾಣ್ತಾ ಇದ್ದಾನೆ. ಮತ್ತೆ ಕೇಳ್ತಾನೆ, ಹೋಗಿ ನೀನೇನ ಕೃಷ್ಣ ಅಂತ. ಕೃಷ್ಣ, ಹೌದು ನಾನೇ ಕೃಷ್ಣ ಅಂತ, ನಾನು ನಿನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ. ಕೃಷ್ಣ ಅಂತಾನೆ, ನಿನ್ನ ಜೊತೆ ಯುದ್ಧನ? ನೀನು ಎಷ್ಟು ದೊಡ್ಡ ಬಲಿಷ್ಠನಾಗಿರುವಂತಹ ರಾಜನಾಗಿ ಕಾಣ್ತಾ ಇದೆಯಾ, ನಾನು ಸಣ್ಣ ಹುಡುಗನಾಗಿದ್ದೀನಿ, ನಿನ್ನ ಜೊತೆ ನಾನೇ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ? ನನ್ಗೆ ಭಯ ಆಗ್ತಾ ಇದೆ ನೀನು ನೋಡಿ ಅಂತ ಹೇಳಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಕಾಲಯವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಏನೆಲ್ಲ ಕೇಳಿದೆ, ಜರಾಸಂಧನನ್ನು 17 ಬಾರಿ ಸೋಲಿಸಿದ್ದಾನೆ, ಎಂತೆಂಥ ಮಹಾ ಅಸುರನ್ನೆಲ್ಲ ಸೋಲಿಸಿದ್ದಾನೆ, ಮತ್ತೆ ನನ್ನ ನೋಡ್ಕೊಂಡು ಹೆದರ್ಕೊಂಡು ಓಡ್ತಾ ಇದ್ದಾನಲ್ಲ ಅಂತ ಹೇಳಿ ಸರಿ ಪರವಾಗಿಲ್ಲ ಹಿಡಿಬೇಕು ಅಂತ ಹೇಳಿ ಅವನ ಹಿಡಿಯಕ್ಕೆ ಹೋಗ್ತಾನೆ. ಅರೆ ಎಷ್ಟು ವೇಗವಾಗಿ ಓಡಿದ್ರೇನು, ಇನ್ನೇನು ಹಿಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಕೃಷ್ಣ ಅವನ ಕೈಗೆ ಸಿಗೋದಿಲ್ಲ. ಯಾಕೆಂತ ಹೇಳಿದ್ರೆ ಪಾಪಿಗಳ ಕೈಗೆ ಭಗವಂತ ಯಾವತ್ತೂ ಕೈಗೆ ಸಿಗೋದಿಲ್ಲ. ಹೀಗೆ ಕೃಷ್ಣ ಪರಮಾತ್ಮ ಆ ರಾಜನನ್ನು ದೂರ ದೂರ ಅವನ ಸೈನ್ಯದಿಂದ ಮಥುರೆಯಿಂದ ದೂರ ಒಂದು ಗುಡ್ಡದ ಕಡೆ ಎಳ್ಕೊಂಡು ಹೋಗ್ಬಿಡ್ತಾನೆ. ರಾಜಕ್ಕೆ ಅನ್ನಿಸ್ತಾ ಇದೆ ಇನ್ನೇನು ಸಿಗ್ತಾ ಇದ್ದಾನೆ, ಸ್ವಲ್ಪ ದೂರ ಅವ್ರಿಗೆ ಸಿಕ್ಬಿಡ್ತಾನೆ ಅಂತ. ಆದರೂ ಅವನು ಜೋರ್ ಜೋರಾಗಿ ಓಡ್ತಾ ಇದ್ದಾನೆ. ಹೀಗೆ ಹೋಗ್ತಾ ಹೋಗ್ತಾ ಒಂದು ಗುಹೆ, ಒಂದು ಬೆಟ್ಟದ ಮೇಲಿರುವಂಥ ಒಂದು ಗುಹೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಮತ್ತೆ ಕಾಲಯವನ ಹುಡುಕ್ತಾ ಬರ್ತಾನೆ. ಅಲ್ಲಿ ಕೃಷ್ಣ ಪರಮಾತ್ಮ ಆ ಗುಹೆಯೊಳಗಡೆ ಒಬ್ಬ ವ್ಯಕ್ತಿ ಮಲ್ಕೊಂಡಿರ್ತಾನೆ. ಆ ವ್ಯಕ್ತಿ ಮೇಲೆ ತನ್ನ ಶಲ್ಯವನ್ನು ಅಲ್ಲಿ ಹಾಕ್ಬಿಟ್ಟು ಅವನು ಹೋಗಿ ಒಂದು ಕಡೆ ಅವಚ್ಕೊಂಡ್ಬಿಡ್ತಾನೆ. ಕಾಲಯವನ ಹುಡ್ಕೊಂಡು ಬರ್ತಾನೆ, ನೋಡ್ತಾನೆ ಅಲ್ಲಿ ಕೃಷ್ಣನ ವಸ್ತ್ರ, ಅದು ಕತ್ತಲೆ, ತುಂಬ ಗುಹೆಗಳ ಕತ್ತಲೆ ಇತ್ತು, ಅದೇ ವಸ್ತ್ರ ಸ್ವಲ್ಪ ಮೆಡುಕ್ತಾ ಇತ್ತು. ಹೇಳ್ತಾನೆ, ಓ ಇಷ್ಟು ದೂರ ಓಡಿ ಬಂದು ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳಿ ಜಾಡ್ಸಿ ಒದಿತಾನೆ ಆ ವ್ಯಕ್ತಿಗೆ. ಮತ್ತೆ ವ್ಯಕ್ತಿ ಯಾರಿದ್ದು ಒದ್ದಿದ್ದು ಅಂತ ಹೇಳಿ ಹಿಂಗೆ ಆ ಕಡೆ ಇಟ್ಟೆ ನೋಡ್ತಾನೆ, ಅಲ್ಲಿ ಕಾಲಯವನ ನಿಂತಿದ್ದಾನೆ. ಅವನು ನೋಡಿದ ತಕ್ಷಣ ಆ ವ್ಯಕ್ತಿ ಕಣ್ಣುಗಳಿಂದ ಬೆಂಕಿ ಹೊರಬರುತ್ತೆ, ಕಾಲಯವನ ಸುಟ್ಟು ಭಸ್ಮ ಆಗ್ಬಿಡ್ತಾನೆ.
ಮತ್ತೆ ಈ ವ್ಯಕ್ತಿ ಆಶ್ಚರ್ಯವಾಗಿ ನೋಡ್ತಾ ಇದ್ದಾನೆ, ಏನಾಯ್ತು, ಯಾರು ಎಪ್ಸಿದ್ರು, ಅವನು ಯಾರು ಅಂತ ಕೇಳೋಕ್ಕಿಂತ ಮುಂಚೆನೆ ಅವನು ಸುಟ್ಟು ಭಸ್ಮ ಆಗ್ಬಿಟ್ಟಿದ್ದಾನೆ. ಮತ್ತೆ ಆ ಕಡೆ ಈ ಕಡೆ ನೋಡ್ತಾ ಇದ್ದ, ಆಗ ಕೃಷ್ಣ ಮೆತ್ತಗೆ ಹಿಂದೆಯಿಂದ ಬರ್ತಾನೆ. ಮತ್ತೆ ಕೃಷ್ಣನ ನೋಡ್ತಾ ಇದ್ದ ಹಾಗೆ ಈ ವ್ಯಕ್ತಿ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದಾನೆ, ಯಾರಿದು, ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾನೆ, ಪೀತಾಂಬರ ವಸ್ತ್ರ ಧರಿಸಿದ್ದಾನೆ ಅಂತ ಹೇಳ್ತಾ ಅವನು ನೋಡ್ತಾ ಇದ್ದಾನೆ. ಈ ಕಡೆ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿ ಕೇಳ್ತಾರೆ, ಈ ವ್ಯಕ್ತಿ ಯಾರು, ಯಾಕೆ ಮಲ್ಕೊಂಡಿದ್ದ, ಅದು ಹೆಂಗೆ ಅವನ ಕಣ್ಣಿಂದ ಹಂಗೆ ಬೆಂಕಿ ಬಂದು ಸುಟ್ಟು ಹೋಗ್ಬಿಟ್ಟ, ಯಾವ ರಾಜ್ಯದವನಿಯನು ಅಂತ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿ ಕೇಳ್ತಾ ಇದ್ದಾನೆ. ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಈ ವ್ಯಕ್ತಿಯ ಹೆಸರು ಮುಚುಕುಂದ ಅಂತ, ಇಕ್ಷ್ವಾಕು ವಂಶದ ಮಂದಾತ ರಾಜನ ಮಗ ಮುಚುಕುಂದ. ಇಕ್ಷ್ವಾಕು ರಾಮ ಬಂದಂತಹ ಒಂದು ವಂಶ, ಇಕ್ಷ್ವಾಕು ವಂಶ. ಸೊ ಅದೇ ವಂಶದಲ್ಲಿ ಮುಚುಕುಂದ ಬಂದಿದ್ದಂಥವನು. ಇವನು ಸತ್ಯಯುಗದ ವ್ಯಕ್ತಿ. ಆ ಸಮಯದಲ್ಲಿ ಅವನು ತುಂಬ ಧಾರ್ಮಿಕ ರಾಜನಾಗಿದ್ದ, ತುಂಬ ಬಲಿಷ್ಠನಾಗಿದ್ದ. ಆದ್ದರಿಂದ ಇಂದ್ರನೇ ಬಂದು ಅವನನ್ನು ಇಂದ್ರಲೋಕಕ್ಕೆ ಕರ್ಕೊಂಡು ಹೋಗಿದ್ದ. ನನ್ನನ್ನು ನಮ್ಮ ಸ್ವದೇವತೆಗಳಿಗೆ ರಕ್ಷಣೆ ಮಾಡಲಿಕ್ಕೆ ಯಾರೂ ಇಲ್ಲ, ಈ ಎಲ್ಲ ಅಸುರರು ಬಾರ್ ಬಾರಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅಂದರೆ ದಯವಿಟ್ಟು ನಮ್ಮ ರಕ್ಷಣೆ ಮಾಡು ಅಂತ ಹೇಳಿ ಮುಚುಕುಂದನನ್ನು ಭೂಲೋಕದಿಂದ ಸ್ವರ್ಗಲೋಕದಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದ. ಹೀಗೆ ಹಲವಾರು ವರ್ಷಗಳು ಮುಚುಕುಂದ ದೇವತೆಗಳನ್ನು ಕಾಪಾಡ್ತಾ ಇದ್ದ. ಸೊ ಮನುಷ್ಯರಾಗಿ ಹುಟ್ಟಿದ್ರೂ ದೇವತೆಗಳಿಂದ ಕಾಪಾಡುವಂತಹ ಯೋಗ್ಯತೆ ಅವನಿಗೆ ಬಂದಿತ್ತು, ಯಾಕಂದರೆ ಅಷ್ಟು ಮಹಾನ್ ಭಕ್ತನಾಗಿತ್ತು. ಸೊ ಯಾವಾಗ ಭಗವಂತನ ಭಕ್ತರಾಗ್ತೀವಿ, ಎಲ್ಲರಿಗಿಂತ ಶಕ್ತಿಯ ವ್ಯಕ್ತಿಯಲ್ಲಿ ಬರುತ್ತೆ. ಅನಂತರ ಕಾಲಕ್ರಮೇಣ ಶಿವ ಹಾಗೂ ಪಾರ್ವತಿಯ ಮಗನು ಕಾರ್ತಿಕೇಯ, ಅವನು ದೇವತೆಗಳ ಕಮಾಂಡರ್ ಆಗ್ತಾನೆ, ಸೈನ್ಯದ ಕಮಾಂಡರ್ ಆಗ್ತಾನೆ. ಆವಾಗ ಇಂದ್ರ ಮತ್ತೆಲ್ಲ ದೇವಾನ್ದೇವತೆಗಳು ಬಂದು ಮುಚುಕುಂದನಿಗೆ ಹೇಳ್ತಾರೆ, ಹೇ ಮುಚುಕುಂದ, ನೀನು ನಮ್ಮ ರಕ್ಷಣೆಗೋಸ್ಕರ ನಿನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದೆ. ನೀನು ಇಲ್ಲಿ ಯುದ್ಧ ಮಾಡ್ತಾ ಇರಬೇಕಾದ್ರೆ ನಿನ್ನ ಎಲ್ಲ ಪರಿವಾರ, ಆ ಎಲ್ಲ ವಂಶವೇ ಹೋಗ್ಬಿಟ್ಟಿದೆ. ಯಾಕೆಂದರೆ ಸ್ವರ್ಗಲೋಕದ ಒಂದು ದಿವಸ ನಮ್ಮ ಈ ಭೂಲೋಕದ ಒಂದು ವರ್ಷ. ಸೊ ಹೀಗೆ ಎಷ್ಟೋ ದಿವಸಗಳಾಯಿತು, ಇಲ್ಲಿ ಹಲವು ವರ್ಷಗಳಾಗಿ ನಿನ್ನ ಎಲ್ಲ ಪೀಳಿಗೆಗಳು ನಾಶವಾಗ್ಬಿಟ್ಟಿದೆ. ಸೊ ಅದರಿಂದ ಏನಾದರೂ ವರ ಬೇಕಿದ್ರೆ ಕೇಳು ಅಂತ ಅವರು ಎಲ್ಲ ದೇವಾನ್ದೇವತೆಗಳು ಮುಚುಕುಂದನ ಬಂದು ಕೇಳ್ತಾರೆ. ಹಾಗೂ ಹೇಳ್ತಾರೆ, ಹೇ ಮುಚುಕುಂದ, ವರಂ ಪ್ರಣೀಶ್ವ ಭದ್ರಂ ತೇ ಋತೆ ಕೈವಲ್ಯ ಮಧ್ಯನಃ ಏಕ ಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ. ಇನ್ನು ಏನು ಬೇಕಾದರೂ ವರ ಕೇಳು, ಅರೆ ಮೋಕ್ಷನ ಮಾತ್ರ ಕೇಳಬೇಡ. ಏಕೆಂದರೆ ಮೋಕ್ಷ ಕೊಡುವಂತಹ ಯೋಗ್ಯತೆ ಕೇವಲ ಕೃಷ್ಣನಿಗೆ ಮಾತ್ರ ಇರೋದು, ಅದನ್ನು ಬಿಟ್ಟು ಬೇರೆ ಏನೇ ವರ ಕೇಳು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಸೊ ದೇವತೆಗಳಿಗೆ ಮೋಕ್ಷ ಕೊಡುವಂತಹ ಯೋಗ್ಯತೆ ಇಲ್ಲ. ಭೌತಿಕವಾಗಿ ಏನಾದರೂ ವಸ್ತುವನ್ನು ತಾತ್ಕಾಲಿಕವಾಗಿ ಕೊಡಬಹುದೇ ಹೊರತು ಮೋಕ್ಷ ಕೊಡುವಂತಹ ಶಕ್ತಿ ಇರೋದು ಕೇವಲ ಕೃಷ್ಣನಿಗೆ ಮಾತ್ರ. ಆದ್ದರಿಂದ ಯಾರು ಬುದ್ಧಿವಂತರಿರ್ತಾರೆ ಅವರು ಕೃಷ್ಣನ ಆರಾಧನೆ ಮಾಡ್ತಾರೆ, ಯಾರು ಅಲ್ಪ ಬುದ್ಧಿಯವರಿರ್ತಾರೆ ಅವರು ಅಲ್ಪ ಸುಖಕ್ಕೋಸ್ಕರ ದೇವತೆಗಳ ಆರಾಧನೆ ಮಾಡ್ತಾರೆ. ಇದು ಭಗವದ್ಗೀತೆಯಲ್ಲಿ ಕೃಷ್ಣನ ಹೇಳಿದ್ದಾನೆ. ಅನಂತರ ಮುಚುಕುಂದ ಯೋಚನೆ ಮಾಡ್ತಾನೆ, ಏನು ಮಾಡೋದು, ಪರಿವಾರ ಇಲ್ಲ, ಏನಿಲ್ಲ, ಮತ್ತು ಹೋಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಅವನು ಇಂದ್ರನಿಗೆ ಹೇಳ್ತಾನೆ, ನನಗೆ ದೀರ್ಘವಾಗಿ ನಿದ್ರೆ ಮಾಡುವಂತಹ ವರ ಕೊಡು. ಇಷ್ಟು ವರ್ಷ ಯುದ್ಧ ಮಾಡಿ 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 ನನಗೆ ತುಂಬ ಸುಸ್ತಾಗ್ಬಿಟ್ಟಿದೆ, ದೀರ್ಘವಾಗಿ ನಿದ್ರೆ ಮಾಡುವಂತಹ ವರ ಕೊಡು. ಹಾಗಾದ್ರೆ ಯಾರಾದರೂ ಬಂದು ನಾನು ಎಚ್ಚರಗೊಳಿಸಿದ್ರೆ ಅವರು ಸುಟ್ಟು ಭಸ್ಮ ಆಗ್ಬಿಡಬೇಕು ಅಂತ. ಮುಚ್ಚುಕೊಂಡ ಯೋಚನೆ ಮಾಡ್ತಾ ಇದ್ದ, ಮತ್ತೆ ಇಂದ್ರ ನಂಬಕ್ಕಾಗಲ್ಲ, ಮತ್ತೆ ತಿರ್ಗಾ ಏನಾದರೂ ಸಿಕ್ಕಾಕೊಂಡ್ಬಿಟ್ಟು ಹಸರ ಜೊತೆ ಸಿಕ್ಕಾಕೊಂಡು ತಿರ್ಗಾ ಬಂದು ಎಬ್ಬಿಸ್ಬೋದು, ಬಂದು ಯುದ್ಧ ಮಾಡು ಅಂತ. ಅದರಿಂದ ನೀವು ಈ ಥರ ವರ ಪಡ್ಕೊಂಡ್ಬಿಟ್ರೆ ಅವನು ಯೋಚನೆ ಮಾಡ್ತಾನೆ, ತಿರ್ಗಾ ಇವನು ಎಬ್ಸಕ್ಕೆ ಹೋದರೆ ತಾನೇ ಬಂದು ಸುಟ್ಟೋಗ್ಬೋದು ಅಂತ ಹೇಳಿ ಅವನು ಆ ರೀತಿ ವರ ಪಡ್ಕೊಂಡಿರ್ತಾನೆ. ಸೊ ಹೀಗೆ ಮುಚುಕುಂದ ವರ ಪಡ್ಕೊಂಡು ಇಲ್ಲಿ ಮಥುರೆಯ ಹತ್ತಿರ ಇರುವಂತಹ ಒಂದು ಗುಡ್ಡದಲ್ಲಿ ಬಂದು ಅವನು ಮಲ್ಕೊಂಡಿರ್ತಾನೆ. ಸೊ ಆ ವ್ಯಕ್ತಿನ ಯಾವಾಗ ಕಾಲಯವನ ಎಬ್ಬಿಸ್ತಾನೆ, ಆ ವರದ ಪ್ರಕಾರ ಮುಚುಕುಂದನ ನೇತ್ರಗಳಿಂದ ಅಗ್ನಿ ಬಂದು ಕಾಲಯವನ ಸಂಹಾರ ಆಗುತ್ತೆ. ಅನಂತರ ಇಲ್ಲಿ ಮುಚುಕುಂದ ನೋಡ್ತಾ ಇದ್ದಾನೆ, ಈ ಸುಂದರವಾದಂತಹ ವ್ಯಕ್ತಿ ನಿಂತಿದ್ದಾನೆ, ಯಾರು ನೀನು, ಇನ್ನೇನು ಸೂರ್ಯದೇವನ ಚಂದ್ರದೇವನ
ಚತುರ್ಭುಜ ರೂಪದಲ್ಲಿದ್ದ ಕೃಷ್ಣ. ಕೃಷ್ಣ ತನ್ನ ಇಚ್ಛೆಯನುಸಾರ ಅವನು ದ್ವಿಭುಜನಾಗೂ ಇರಬಹುದು, ಚತುರ್ಭುಜನಾಗೂ ಇರಬಹುದು. ಚತುರ್ಭುಜ ಆಯಿತು ಅಂತ ಹೇಳಿದ್ರೆ ವಿಷ್ಣು ಅಂತಲ್ಲ, ಕೃಷ್ಣ ಎಲ್ಲದಕ್ಕೂ ಆದಿ. ಅವನು ವಿಷ್ಣುನು ಕೃಷ್ಣನಿಂದ ಉದ್ಭವ ಆಗುತ್ತದೆ. ಆದ್ದರಿಂದ ಕೃಷ್ಣ ತನ್ನ ಇಚ್ಛೆಯನುಸಾರ ಯಾರಿಗೆ ಯಾವ ರೀತಿ ದರ್ಶನ ಕೊಡಬೇಕು, ಕೆಲವೊಮ್ಮೆ ಅಷ್ಟಭುಜ ರೂಪ, ಕೆಲವೊಮ್ಮೆ ಚತುರ್ಭುಜ ರೂಪ, ಕೆಲವೊಮ್ಮೆ ದ್ವಿಭುಜ ರೂಪ, ಹೀಗೆ ಯಾವ್ಯಾವ ಭಕ್ತರ ಭಾವನೆಗಳನುಸಾರ ಅವನು ಆ ರೀತಿಯ ರೂಪದಲ್ಲಿ ದರ್ಶನ ಕೊಡ್ತಾನೆ. ಇಲ್ಲಿ ಮುಚುಕುಂದನಿಗೆ ಚತುರ್ಭುಜ ರೂಪದಲ್ಲಿ ದರ್ಶನ ಕೊಟ್ಟಿದ್ದ, ಶಂಖ ಚಕ್ರ ಗದಾ ಪದ್ಮ ಹಿಡಿದು ಮುಚುಕುಂದ ನೋಡ್ತಾ ಇದ್ದಾನೆ ಇಂತಹ ಸುಂದರವಾದಂತಹ ರೂಪ. ಹಾಗೂ ಕೇಳ್ತಾನೆ, ಯಾರು ನೀನು, ಇಂತಹ ಯಾವ ಪರಿವಾರದವ ನೀನು, ದಯವಿಟ್ಟು ವಿವರಿಸು ಅಂತ. ಆ ಕೃಷ್ಣ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ ಜನ್ಮ ಕರ್ಮ ವಿಧಾನಾನಿ ಸಂತಿ ಮೇ ಅಂಗ ಸಹಸ್ರಶಃ ನಾಶಾಕ್ಯಂತೆ ಅನುಸಂಖ್ಯಾತು ಅನಂತತ್ವ ಮಯಾತಿಹಿ. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಜನ್ಮ ಎಷ್ಟು ಜನ್ಮಗಳಿದೆ, ಎಷ್ಟು ನಾಮಗಳಿದೆ ಏನು ಅಂತ ಹೇಳಿ ನಾನು. ಯಾಕಂದ್ರೆ ಭಗವಂತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಎಷ್ಟೆಷ್ಟು ಯುಗಗಳಾಯಿತು, ಎಷ್ಟೆಷ್ಟು ದಿವ್ಯ ಯುಗಗಳಾಯಿತು, ಎಷ್ಟೆಷ್ಟು ಬ್ರಹ್ಮನ ದಿವಸಗಳಾಯಿತು, ಅನಂತವಾಗಿ ಭಗವಂತ ಅವತರಿಸ್ತಾ ಇರ್ತಾನೆ. ಅನೇಕ ಕೆಲವೊಮ್ಮೆ ದೇವತೆಗಳ ಮಧ್ಯೆ, ಕೆಲವೊಮ್ಮೆ ಮನುಷ್ಯರ ಮಧ್ಯೆ, ಕೆಲವು ಪ್ರಾಣಿಗಳ ಮಧ್ಯೆ, ಹೀಗೆ ನಾನಾ ರೂಪಗಳಂತ ಹೇಳ್ತಾನೆ. ಎಷ್ಟು ಅಂತ ಹೇಳಿ, ಅನಂತವಾಗಿದೆ, ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅಷ್ಟು ರೂಪಗಳಿದೆ. ಆದರೂ ನೀನು ಕೇಳ್ತಾ ಇರೋದ್ರಿಂದ ಈ ಒಂದು ರೂಪದಲ್ಲಿ ನಾನು ಯದುವಂಶದಿಂದಲೇ ವಸುದೇವನ ಮಗನಾಗಿ ನಾನು ಅವತರಿಸಿದ್ದೇನೆ. ನನ್ನ ಹೆಸರು ವಾಸುದೇವ ಅಂತ ಇಲ್ಲಿ ಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾ ಇದ್ದಾನೆ. ಹಾಗೂ ನೀನು ಕೊಂದಂತಹ ವ್ಯಕ್ತಿ ಅವನು ಕಾಲಯವನ. ಕಾಲಯವನ ಧ್ವಂಸ ಮಾಡಿದ್ದೆ ಯಾಕೆಂತ ಹೇಳಿದ್ರೆ ನೀನು ವರ ಪಡ್ಕೊಂಡಿದ್ದೆ. ಆ ವರದ ಪ್ರಕಾರ ನೀನು ಈ ಕಾಲಯವನ ಅನ್ನುವಂತಹ ಅಸುರ ನಿನ್ನ ಮುಖಾಂತರ ಸಂಹಾರನಾಗಿದ್ದಾನೆ. ನಿನ್ನಿಂದ ನಾನು ತುಂಬ ಸಂತುಷ್ಟನಾಗಿದ್ದೇನೆ, ಯಾಕಂದರೆ ಈ ಮುಂಚೆ ನೀವು ತುಂಬ ಧಾರ್ಮಿಕವಾದ ರಾಜನಾಗಿದ್ದೆ ಹಾಗೂ ದೇವತೆಗಳ ರಕ್ಷಣೆ ಮಾಡಿದೆ. ಅದು ನಿನ್ನ ಕಾರ್ಯದಿಂದ ಸಂತುಷ್ಟನಾಗಿದ್ದೇನೆ. ಏನು ವರ ಬೇಕು ಕೇಳು, ನಾನು ವಾಸುದೇವ, ಸಮಸ್ತ ಜಗತ್ತು ನನ್ನಿಂದ ಸೃಷ್ಟಿಯಾಗಿರುವಂತಹದ್ದು, ಇನ್ನೇನು ವರ ಬೇಕಾದ್ರೂ ಕೇಳಿ ನಾನು ಕೊಡ್ತೀನಿ ಅಂತ. ಆಗ ಮುಚುಕುಂದ ಹೇಳ್ತಾ ಇದ್ದಾನೆ, ಈ ಸಮಸ್ತ ಜಗತ್ತು ಹೇ ಭಗವಂತ ನಿನ್ನ ಮಾಯೆಯ ಪ್ರಭಾವದಿಂದ ಆವೃತಗೊಂಡಿದೆ. ಸೊ ಮಾಯೆಯ ಪ್ರಭಾವದಿಂದ ಎಲ್ಲರೂ ನನ್ನ ಜಾತಿ, ನನ್ನ ದೇಶ, ನನ್ನ ಪರಿವಾರ ಅಂತ ಹೇಳಿ ಪ್ರಾಣಿಗಳ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಮಮ ಈಶ ಕಾಲೋಜಿತ ನಿಷ್ಫಲೋಗತೋ ರಾಜ ಶ್ರಿಯೋನ್ನಧ ಮದಸ್ಯ ಭೂಪತೆ ಮರ್ತ್ಯಾತ್ಮ ಬುದ್ಧೆ ಸುತದಾರ ಕೋಶ ಭೂಷ್ವ ಆಸಜ್ಜಮಾನಸ್ಯ ದುರಂತ ಚಿಂತೆಯ. ಮರ್ತ್ಯಾತ್ಮ ಬುದ್ಧೆ ಸುತದಾರ ಕೋಶ ಭೂಷ್ವ, ನನ್ನ ಮಗ, ನನ್ನ ಹೆಂಡತಿ, ನನ್ನ ಪರಿವಾರ, ಹೀಗೆ ಅನಂತವಾಗಿ ಒಂದೊಬ್ಬ ವ್ಯಕ್ತಿ ಈ ಮಾಯ ಬ್ರಹ್ಮಕ್ಕೆ ಒಳಗಾಗ್ತಾನೆ. ಆದ್ದರಿಂದ ಹೇ ಭಗವಂತ, ಈ ಸಮಸ್ತ ಜಗತ್ತು ಬೇಡ, ನಾನು ಇಲ್ಲಿ ತನಕ ನನ್ನ ರಾಜ್ಯ, ನಂದು ಸೈನ್ಯ, ನಂದು ಆನೆ ಇದೆ, ನಂದು ರಥ ಇದೆ ಅಂತ ಹೇಳಿ ನಾನೇ ಭಗವಂತ, ಮನುಷ್ಯನಲ್ಲಿ ನಾನೇ ಭಗವಂತ ಎಂದು ತಿಳಿದು ಎಲ್ಲ ಕಡೆ ಓಡಾಡ್ತಾ ಇದೆ. ಆದರೆ ಇದೆಲ್ಲವೂ ಒಂದು ಮಾಯೆ. ಈ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಪ್ರಯತ್ನ ಮಾಡ್ತೆ ನಾನು ಒಡೆಯನಾಗಬೇಕು ಅಂತ, ಆದರೆ ಯಾವಾಗ ಸ್ತ್ರೀ ಮುಂದೆ ಹೋಗ್ತಾನೆ ಆ ಸ್ತ್ರೀಯ ಮುಂದೆ ಒಬ್ಬ ಪುರುಷ ಒಬ್ಬ ಪ್ರಾಣಿಯ ಹಾಗೆ ವರ್ತನೆ ಮಾಡ್ತಾನೆ. ಒಬ್ಬ ನಾಯಿಯ ಹಾಗೆ, ಒಂದು ಸಾಕು ನಾಯಿಯ ಹಾಗೆ ಅವನ ಮನಸ್ಸು ಆಗ್ಬಿಡುತ್ತೆ. ಸೊ ಇಂತಹ ಒಂದು ಭ್ರಮಿತವಾದಂತಹ ಜೀವನ ನಮ್ಮದು. ಅದರಿಂದ ಹೇ ಭಗವಂತ, ನನಗೆ ಈ ಜಗತ್ನಲ್ಲಿ ಏನೇನೂ ಬೇಕಾಗಿಲ್ಲ. ನಾ ಕಾಮಯೇನ್ಯಂ ತವ ಪಾದ ಸೇವನಾತ್ ಅಕಿಂಚನ ಪ್ರಾರ್ಥ್ಯ ತಮಾತ್ವರಂ ವಿಭೋ ಆರಾಧ್ಯ ಕಸ್ವಾಂ ಹಿ ಅಪವರ್ಗ ದಂಹರೇ ವೃಣೀತ ಆದ್ಯೋ ಪರಮಾತ್ಮ ಬಂಧನಂ. ಹೇ ಶಕ್ತಿಶಾಲಿಯಾದ ಭಗವಂತನೇ, ನಾನು ಕೇವಲ ಇಚ್ಛೆ ಪಡುವಂತಹದ್ದು ನಿನ್ನ ಚರಣ ಕಮಲಗಳಲ್ಲಿ ಸೇವೆಯನ್ನು. ಹೇ ಹರಿ, ಎಂತೆಂಥ ಮಹಾನ್ ವ್ಯಕ್ತಿಗಳು ನಿನ್ನನ್ನು ಪೂಜಿಸುತ್ತಾರೆ, ನೀನು ಮೋಕ್ಷವನ್ನು ಪ್ರದಾನ ಮಾಡುತ್ತೀಯ. ಆದ್ದರಿಂದ ಈ ಭವಬಂಧನಗಳಿಂದ ಮುಕ್ತನಾಗುವುದು ಬಿಟ್ಟು
ಬೇರೆ ಬೇರೆ ಯಾವ ವರವೂ ನನಗೆ ಬೇಕಾಗಿಲ್ಲ ಎಂದು ಮುಚ್ಚುಕುಂದ ಪ್ರಾರ್ಥನೆ ಮಾಡ್ಕೊತಾನೆ. ಹೀಗೆ ಪ್ರಾರ್ಥನೆ ಮಾಡಿಕೊಂಡಾಗ ಕೃಷ್ಣ ಪರಮಾತ್ಮ ತುಂಬ ಸಂತುಷ್ಟನಾಗ್ತಾನೆ. ಕೃಷ್ಣ ಹೇಳ್ತಾನೆ, ನನಗೆ ಗೊತ್ತಿತ್ತು ನೀನು ಯಾವ ವರವೂ ಕೇಳೋದಿಲ್ಲ ಅಂತ, ಆದರೂ ಲೋಕಕ್ಕೆ ತಿಳಿಯಿರಿ ಭಕ್ತರ ಗುಣ ಹೇಗಿರುತ್ತೆ. ಭಕ್ತರು ಯಾವತ್ತೂ ಭೌತಿಕವಾಗಿ ಏನನ್ನು ಕೇಳೋದಿಲ್ಲ, ಕೇವಲ ನನ್ನ ಸೇವೆ ಮಾಡುವಂಥ ಭಾವನೆ ಒಂದೇ ಇರುತ್ತೆ. ಎಲ್ಲ ರೀತಿಯ ಅವಕಾಶಗಳು ಕೊಟ್ಟರು ಅವರು ಕೇವಲ ಕೃಷ್ಣ ಚರಣಕಮಲ ಸೇವೆ ಒಂದೇ ಪ್ರಾರ್ಥನೆ ಮಾಡ್ತಾರೆ ಅನ್ನೋದು ಲೋಕಕ್ಕೆ ಗೊತ್ತಾಗಲಿ ಎಂದು ಹೇಳಿ ನನ್ನ ಪರೀಕ್ಷೆ ಮಾಡಿದೆ. ಈಗ ನೀನು ಇಷ್ಟು ವರ್ಷ ಸುಮ್ಮನೆ ನಿದ್ರೆಯಲ್ಲಿ ನಿನ್ನ ಸಮಯ ಕಳೆದಿದ್ದೀಯ, ಈಗ ತುರಂತವಾಗಿ ನೀನು ಬದ್ರಿನಾಥಕ್ಕೆ ಹೋಗು. ಬದ್ರಿನಾಥಕ್ಕೆ ಹೋಗಿ ನನ್ನ ಧ್ಯಾನದಲ್ಲಿ ತಪಸ್ಯವನ್ನು ಮಾಡು, ಕಾಲಕ್ರಮೇಣ ನೀನು ನನ್ನ ಹತ್ರ ಬಂದು ಸೇರ್ಕೊತ್ಯ ಅಂತ ಹೇಳಿ ಆಶೀರ್ವಾದ ಮಾಡಿ ಕೃಷ್ಣ ಪರಮಾತ್ಮ ವಾಪಸ್ ಮಥುರೆಗೆ ಹೋಗ್ತಾನೆ. ಹೀಗೆ ಈ ಅಧ್ಯಾಯ ಇಲ್ಲಿ ಪೂರ್ಣ ಆಗುತ್ತೆ, ಮುಚ್ಚುಕುಂದನ ಉದ್ಧಾರ ಆಗುತ್ತೆ. ಹಾಗೂ